ಇನ್ನು ಬಿಜೆಪಿ ಜೊತೆ ದೋಸ್ತಿ ಕುದುರ್ತಾ ಇದ್ದ ಹಾಗೆ ದಳಪತಿ ದಂಗಲ್ ಧಗಧಗಿಸಿದೆ. ಒಮ್ಮೆ ಸಿಎಂ ಮತ್ತೊಮ್ಮೆ ಡಿಸಿಎಂ ನ ಟಾರ್ಗೆಟ್ ಮಾಡಿ ಮಾತಿನ ಮಿಸೈಲ್ ದಾಳಿ ಮಾಡುತ್ತಿದ್ದಾರೆ. ಹೆಚ್ಚುಡಿಕೆ ಮಾಡ್ತಾ ಇರುವಂತಹ ವಾಕ್ ಪ್ರಹಾರಕ್ಕೆ ಸಿದ್ದರಾಮಯ್ಯ ಪ್ರತಿ ದಾಳಿಯನ್ನು ನಡೆಸುತ್ತಿದ್ದಾರೆ. ಕುಮಾರಸ್ವಾಮಿ ಮಾಡಿದಂತಹ ಸಾಲು ಸಾಲು ಏಟಿಗೆ ಸಿದ್ದರಾಮಯ್ಯ ಇವತ್ತು ಕೌಂಟರ್ ಅಟ್ಯಾಕ್ ನಡೆಸಿದ್ದಾರೆ. ರಾಜ್ಯ ಜನತೆ ದುಡ್ಡು ಲೂಟಿ ಮಾಡಿಲ್ಲ ನಾವು. ಉಳಿಯಲಾರದವರು ಎಲ್ಲ ಡೊಂಕ ಅಂತ ಹೇಳ್ತಾರೆ. ಸರ್ಕಾರ ಉಳಿಸಿಕೊಳ್ಳಕ ಆಗಲಿಲ್ಲ, ಅದಕ್ಕೆ ಏನೇನೋ ಇಲ್ಲ. ಮಾತಿನ ದಾಳಿಗೆ ಪ್ರತಿದಾಳಿ, ಟ್ವೀಟ್ ಏಟಿಗೆ ತಿರುಗೇಟು, ವೆಸ್ಟ್ ಎಂಡ್ ಅಟ್ಯಾಕ್ಗೆ ಗಿಲೀಟು ಗಿರಾಕಿ, ಡೋಂಗಿ ಸಮಾಜವಾದಿ ಕೌಂಟರ್ ಅಟ್ಯಾಕ್. ಇದು ರಾಜ್ಯ ರಾಜಕಾರಣದ ಹಾಲಿ ಮಾಜಿ ಸಿಎಂಗಳ ಮಹಾಕದನ. ಸಿದ್ದರಾಮಯ್ಯ ಕುಮಾರಸ್ವಾಮಿ ಮಧ್ಯೆ ನಡೀತಾ ಇರೋ ಮಾತಿನ ಮಂಥನ. ಕುಮಾರಸ್ವಾಮಿ ಸಿದ್ದರಾಮಯ್ಯ ಮಧ್ಯೆ ಮಾತಿನ ಕದನ. ಮಾಜಿ ಹಾಲಿ ಸಿಎಂ ನಡುವೆ ಏಟು ಎದುರೇಟು ವಾರ್. ಮಾಜಿ ಸಿಎಂ ಕುಮಾರಸ್ವಾಮಿ ಸರ್ಕಾರದ ವಿರುದ್ಧ ವಿದ್ಯುತ್ ವಾರ್ ಶುರು ಮಾಡಿ ಸಾಲು ಸಾಲು ಆರೋಪ ಮಾಡಿದ್ರು. ಸರ್ಕಾರಕ್ಕೆ ಕಮಿಷನ್ ಕಲೆಕ್ಷನ್ ಅಂತ ಗೇಲಿ ಮಾಡುತ್ತಾ ಹಳೆ ದೋಸ್ತಿಯ ರಾಧಾಂತವನ್ನ ತೆರೆದಿಟ್ಟಿದ್ರು. ನಮ್ಮತ್ರ ಬಂದು ಉಂಡು ತಿಂದು ಮಜಾ ಮಾಡಿ ಹೋದ್ರು ಅಂತ ಕಿಡಿಕಾರಿದ್ರು. ಇದೀಗ ಹೆಚ್ ಡಿ ಕೆ ಮಾತಿಗೆ ಕೌಂಟರ್ ಕೊಟ್ಟಿರೋ ಸಿದ್ದರಾಮಯ್ಯ ಕುಣಿಯಲು ಬಾರದವನಿಗೆ ನೆಲ ಡೊಂಕು ಅಂತ ಗಾದೆ ಮಾತಿನಲ್ಲಿ ತಿರುಗೇಟು ಕೊಟ್ಟಿದ್ದಾರೆ. ನಾವು ಇಲ್ಲಿ ನಮ್ಮತ್ರ ಬಂದು ತಿಂದು ಉಂಡು ಆರಾಮ ಮಜಾ ಮಾಡ್ಕೊಂಡಿರೋರು, ಅವರು ಚುನಾವಣೆಗೆ ಸಾಲ ಮಾಡ್ಕೊಂಡು ಸಾಲ ತೀರಿಸಬೇಕಾದ್ರೆ ನಾವು ಇಲ್ಲ. ಸರ್ಕಾರದಲ್ಲಿ ಏನೋ ಒಂದು 10 ತಿಂಗಳು 20 ತಿಂಗಳು ಇದ್ದಾಗ ರಾಜ್ಯ ಜನತೆ ದುಡ್ಡು ಲೂಟಿ ಮಾಡಿಲ್ಲ, ನಾವು ಲೂಟಿ ಮಾಡಿ ಬಂದಿಲ್ಲ. ಇವತ್ತಿನವರಿಗೆ ಯಾರು ಬೆಳೆಸಿದ್ರು, ಕುಮಾರ್ ಡಿ ಕೆ ಶಿವಕುಮಾರ್ ಬೆಳೆಸ್ತಾ ಅಂತ ಹೇಳಿದ ಒಂದ್ಸರಿ, ಈಗ ನಾನು ಬೆಳೆಸ್ತಾ. ಈಗ ಕುಣಿಯಲಾರದವರು ನೆಲ ಡೊಂಕ ಅಂತ ಹೇಳ್ತಾರೆ. ಸರ್ಕಾರ ಉಳಿಸ್ಕೊಳಕ್ ಆಗ್ಲಿಲ್ಲ, ಅದಕ್ಕೆ ಏನೇನೋ ಇಲ್ಲ. ವೆಸ್ಟ್ ಎಂಡ್ ಸೋಂಕು ಮತ್ತೆ ತಗುಲಿದೆ ಅಂತ ಹೆಚ್ ಡಿ ಕೆ ಕಿಡಿ. ಹೆಚ್ ಡಿ ಕೆ ವೆಸ್ಟ್ ಎಂಡ್ ಮಾತಿಗೆ ಸಿಎಂ ಸಿದ್ದರಾಮಯ್ಯ ಸಿಡಿಮಿಡಿ. ನಿನ್ನೆಯೂ ಸಿಎಂ ವಿರುದ್ಧ ಟ್ವೀಟ್ ವಾರ್ ನಡೆಸಿದ್ದ ಜೆಡಿಎಸ್ ರಾಜ್ಯಾಧ್ಯಕ್ಷ ಸಿದ್ದಪುರುಷನಿಗೆ ವೆಸ್ಟ್ ಎಂಡ್ ಬಿ ಟೀಮ್ ಅನ್ನೋದು ಬಿಟ್ರೆ ಏನು ಗೊತ್ತಿಲ್ಲ ಅಂತ ಗುಡುಗಿದ್ರು. ಇದಕ್ಕೂ ಎದುರೇಟು ಕೊಟ್ಟಿರೋ ಸಿಎಂ ಬರೀ ವೆಸ್ಟ್ ಎಂಡ್ ಹೋಟೆಲ್ನಲ್ಲೇ ವಾಸ್ತವ್ಯ ಹೂಡ್ತಿದ್ರೆ ಕೇಳಿದ್ರೆ ಕಾವೇರಿ ನಿವಾಸವನ್ನೇ ಬಿಟ್ಕೊಡ್ತಿದ್ದೆ ಅಂತ ಮಾತಿನ ಚಾಟಿ ಬೀಸಿದ್ದಾರೆ. ವೆಸ್ಟ್ ಎಂಡ್ ನಲ್ಲಿ ಆಡಳಿತ ನಡೆಸಿಲ್ಲ ಎನ್ನುವ ಗಿಲಿಟು ಗಿರಾಕಿ ಹೇಳಿದ್ದೆ ಹೇಳುವ ಕಿಸ್ಬಾಯ್ ದಾಸನ್ಗೆ ಗೊತ್ತಿರೋದು ಎರಡೇ, ಒಂದು ವೆಸ್ಟ್ ಎಂಡ್, ಎರಡು ಬಿಜೆಪಿ ಬಿ ಟೀಮ್ ಡೋಂಗಿ ಸಮಾಜವಾದಿ ಫುಲ್ ಟೈಮ್ ಮೀರ್ ಸಾಧಿಕವಾದಿಗೆ ವೆಸ್ಟ್ ಎಂಡ್ ಸೋಂಕು ಮತ್ತೆ ತಗಲಿದೆ. ಚೂರು ಇದ್ದದ್ದು ಎಲ್ಲಿಗೆ, ಅದಕ್ಕೋಸ್ಕರ ವೆಸ್ಟ್ ಎಂಡ್ ಹೋಟ್ಲಲ್ಲಿ ಇದ್ರಲ್ಲಿ ಯಾಕಪ್ಪ ಇದ್ರು ಕೇಳಿದ್ರು ಕೊಡ್ತಿದ್ದೆ. ಅದು ಡೆಸಿಗ್ನೇಟೆಡ್ ಕ್ವಾರ್ಟರ್ಸ್ ಅಲ್ಲ. ಈಗ ಯಡಿಯೂರಪ್ಪ ಇದ್ರಲ್ಲ, ಅದಕ್ಕೇನು ಹೇಳ್ತಾರೆ? ಯಡಿಯೂರಪ್ಪನವರು ಕೊನೆವರೆಗೂ ಇದ್ರಲ್ರಿ, 1 ವರ್ಷ 10 ತಿಂಗಳು 2 ವರ್ಷ ಇದ್ರಲ್ಲ. ಪಾಕ್ ಮ್ಯಾಚ್ ನೋಡಿದ್ದ ಸಿಎಂ ಡಿಸಿಎಂಗೆ ದಳಪತಿ ತರಾಟೆ. ಕ್ರೀಡೆ ಬೆಂಬಲಿಸಲು ಹೋಗಿದ್ವಿ ಅಂತ ಸಿದ್ದು ಮಾತಿನ ಭರಾಟೆ. ಅಕ್ಟೋಬರ್ 20ರಂದು ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆಸ್ಟ್ರೇಲಿಯಾ ಪಾಕಿಸ್ತಾನ ವಿಶ್ವಕಪ್ ಪಂದ್ಯ ನಡೆದಿತ್ತು. ಈ ಪಂದ್ಯವನ್ನ ವೀಕ್ಷಿಸಲು ಸಿಎಂ ಡಿಸಿಎಂ ಸೇರಿದಂತೆ ಸರ್ಕಾರದ ಸಚಿವರ ದಂಡೆ ಹೋಗಿತ್ತು. ಈ ವಿಚಾರವನ್ನ ಹಿಡಿದು ಹೆಚ್ ಡಿ ಕೆ ಸರ್ಕಾರದ ಕಿವಿ ಹಿಂಡಿದ್ರು. ದಳಪತಿಯ ಕ್ರಿಕೆಟ್ ದಂಗಲ್ಗೂ ಸಿದ್ದರಾಮಯ್ಯ ತಮ್ಮದೇ ದಾಟಿಯಲ್ಲಿ ಠಕ್ಕರ್ ಕೊಟ್ಟಿದ್ದಾರೆ. ಇಲ್ಲಿ ಮಜಾ ಮಾಡ್ಕೊಂಡು ಕೂತವರೆ ಕ್ರಿಕೆಟ್ ಮ್ಯಾಚ್ ನೋಡ್ಕೊಂಡು. ನೆನ್ನೆ ಪಾಕಿಸ್ತಾನಕ್ಕೆ ಬೆಂಬಲ ಕೊಡಕ್ ಹೋಗಿದ್ರು ಈ ಸರ್ಕಾರದವರು, ಆಸ್ಟ್ರೇಲಿಯಾಗೆ ಬೆಂಬಲ ಕೊಡಕ್ ಹೋಗಿದ್ರು. ಏನಾದ್ರೂ ನಮ್ಮ ಇಂಡಿಯಾ ಟೀಮ್ ಏನೋ ಆಡೋದಾಗಿದ್ರೆ ಹೋಗಿ ಇಂಡಿಯಾ ಟೀಮ್ ಪರವಾಗಿ ಏನಾದ್ರೂ ಬೆಂಬಲ ಕೊಟ್ಟಿದ್ರೆ ಆಯ್ತಪ್ಪ, ಏನೋ ಕೂತ್ ಬೆಂಬಲ ಕೊಡಕ್ ಬಂದವ್ರೆ ದೇಶದ ಭಕ್ತಿ ತೋರಿಸ್ತಾವ್ರೆ ಅಂತ ಹೇಳಿ ಅಭಿನಂದಿಸಬಹುದಾಗಿತ್ತು. ಆಸ್ಟ್ರೇಲಿಯಾ ಪಾಕಿಸ್ತಾನದ ಮ್ಯಾಚ್ ನೋಡಕ್ಕೆ ಏನು ಸಚಿವ ಸಂಪುಟ ಪಟಾಲಂಗಳೇ ಹೋಗ್ಬಿಟ್ಟವ್ರಲ್ಲಿ, ಸಿಎಂ ಡೆಪ್ಯೂಟಿ ಸಿಎಂ ಅವರ ಕಾರ್ಯದರ್ಶಿಗಳು ಮಂತ್ರಿಗಳು. ಕುಮಾರಸ್ವಾಮಿ ಚೀಫ್ ಮಿನಿಸ್ಟರ್ ಆಗಿರುವಾಗ ಯಾ ಎಲ್ಲಿದ್ರು ಅಂತ ಗೊತ್ತಿದೆಯಲ್ಲ, ಎಲ್ಲಿದ್ರು ಎಲ್ಲಿದ್ದವರು ಕ್ರಿಕೆಟ್ ಮ್ಯಾಚ್ ನೋಡಕ್ ಹೋಗಿದ್ದು ಕ್ರೀಡೆ ಬೆಂಬಲಿಸ್ಲಿಕ್ಕೆ.
ಒಟ್ಟಾರೆ ಕುಮಾರಸ್ವಾಮಿ ಸಿದ್ದರಾಮಯ್ಯ ನಡುವಿನ ಮಾತಿನ ಸಮರ ಸದ್ಯಕ್ಕೆ ಮುಗಿಯುವ ಲಕ್ಷಣ ಕಾಣಿಸ್ತಿಲ್ಲ. ಮಾತಿಗೆ ಮಾತು, ಮುಯಿಗೆ ಮುಯಿ ಅಂತ ಕೌಂಟರ್ ಮೇಲೆ ಮಾತಿನ ಎನ್ಕೌಂಟರ್ ನಡೀತಾನೆ ಇದೆ. ಈ ಟಾಕ್ ವಾರ್ ಮತ್ಯಾವ ಹಂತಕ್ಕೆ ತಲುಪುತ್ತೋ, ಲೆಟ್ಸ್ ವೇಟ್ ಅಂಡ್ ವಾಚ್. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.